ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರದ JDS ಅಭ್ಯರ್ಥಿ ಮನೋಹರ್ ತಹಶೀಲ್ದಾರ್ ಇವತ್ತು ಪ್ರಚಾರ ನಡೆಸಿದರು. ಕ್ಷೇತ್ರ ವ್ಯಾಪ್ತಿಯ ಆಡೂರು, ಸಿದ್ದಿಹಳ್ಳಿ, ಮಾರಣಬಿಡ ಸೇರಿದಂತೆ ಹಲವೆಡೆ ಪ್ರಚಾರ ನಡೆಸಿದರು. ತೆರೆದ ವಾಹನದ ಮೂಲಕ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚಿಸಿದರು. JDS ಅಭ್ಯರ್ಥಿ ಮನೋಹರ್ ತಹಶೀಲ್ದಾರ್ಗೆ ಸ್ಥಳೀಯ JDS ಮುಖಂಡರು ಮತ್ತು ಕಾರ್ಯಕರ್ತರು ಸಾಥ್ ನೀಡಿದರು. ಪ್ರಚಾರದ ವೇಳೆ ಮಾತನಾಡಿದ JDS ಅಭ್ಯರ್ಥಿ ಮನೋಹರ್ ತಹಶೀಲ್ದಾರ್, ನನ್ನದು ಇದು ಕೊನೆಯ ಚುನಾವಣೆ. ನಮ್ಮ ತಾಲೂಕಿನ ಯಾರಿಗೂ ಕಾಂಗ್ರೆಸ್ ಮತ್ತು BJPಯಿಂದ ಟಿಕೆಟ್ ಸಿಗಲಿಲ್ಲ. ಸ್ಥಳೀಯರಿಗೆ ಟಿಕೆಟ್ ಕೊಡದಿದ್ದರೆ ಶೆಡ್ ಹೊಡೆಯುತ್ತೇವೆ ಎಂದು ಮೊದಲೇ ಹೇಳಿದ್ವಿ. ಕೊಟ್ಟ ಮಾತಿನಂತೆ ಈಗ ಶೆಡ್ ಹೊಡೆದಿದ್ದೇವೆ. ನಾನು ಸಾಯುವವರೆಗೆ ನಿಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ. ಈ ಬಾರಿ 100ಕ್ಕೆ 100 JDS ಬಂದೇ ಬರುತ್ತದೆ ಎಂದು ಮನೋಹರ್ ತಹಶೀಲ್ದಾರ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ರೆಡ್ಡಿ ಪಾರ್ಟಿಯಿಂದ ಮಣ್ಣನ್ನು ಮಾರಿ ಸರ್ಕಾರವನ್ನು ಖರೀದಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಪಾರ್ಟಿ ಕೂಡಲು ನಮ್ಮ ಪಕ್ಷಕ್ಕೆ ನೀವು ನಮ್ಮ ತಾಲೂಕಿನವರು ಟಿಕೆಟ್ ಕೊಟ್ಟಿಲ್ಲ. ನಿಮ್ಗೇನು ಅಧಿಕಾರ ಐತೆ ಮೂಡಿ ಬಂದು ಹೇಳಕ್ಕೆ ನೀವೇನ್ ನಮ್ಮ ಅಂಕಲ್ಲ, ನೀವು ಸಂಬಂಧಿಕರ, ನಮ್ಮ ಊರಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡ್, BJP ಹೈಕಮಾಂಡ್, ಇತರೆ ಪಕ್ಷದ ಹೈಕಮಾಂಡ್ ಅನ್ನ ನೀವು ಎಷ್ಟು ಮಟ್ಟಿಗೆ ಸಮರ್ಥನೆ ಮಾಡ್ಕೊತೀರಿ ಅಂತಕ್ಕಂಥದ್ದನ್ನ ನೀವು ಮನಗಾಡಬೇಕಾಗಿದೆ. ನಿಜವಾಗ್ಲು ಆ ಎಲ್ಲಾ ಪಕ್ಷಗಳು ಬರ್ತಕ್ಕಂಥ ವೈಖರಿಗಳನ್ನ ಅವರನ್ನ ಆರೈಸಿ ಆರಿಸಿ ಕಳೆದ್ರೆ ಅಂತೇಳಿ ನಿಮಗೆ ಕೇಳಕ್ ಬರಕತ್ತಾರ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ನಿಜವಾಗ್ಲು ನಾವು ಹೊರಗಡೆ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರ ವೈಖರಿಗಳನ್ನ ನಮ್ಮ ಹಳ್ಳಿ ಒಳಗೆ ಬಿಟ್ಕೋಬಾರ್ದು. ಒಂದ್ ಹಳ್ಳಿ ಒಳಗೆ ಈ ಕೆಲಸ ಮಾಡ್ರಿ, ಇಡೀ ಹರೇ ತಾಲೂಕಿನ ಚಾಲು ಆಗತ್ತೆ. ಇಡೀ ಹರೇ ಹೆದರಿಕೆ ಬಂದೈತಿ. ಅಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಕರೆಸಿ ಕ್ಯಾಂಪೇನ್ ಮಾಡ್ಯಾರ. ಕರ್ನಾಟಕದಲ್ಲಿ ಯಾರು ಸಾಲಿಲ್ಲ. ಈಗ BJP ಡೆಲ್ಲಿಂದ ಕರೆಸ್ಯಾರ ಅಮಿತ್ ಶಾ ಅವ್ರನ್ನ. ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಹಾನಗಲ್ ತಾಲೂಕಲ್ಲಿ MLA ಮಾಡಿ ಕಳಿಸಿದ್ರ ಕುಮಾರಸ್ವಾಮಿ ಅವರು ಈ ಬ್ರಹ್ಮಲಿಂಗೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ, ಸಾಹೇಬರನ್ನ ಮಿನಿಸ್ಟರ್ ಮಾಡ್ತಾರ. ನಾವು ಓಟ್ ಹಾಕಿರ್ತಕ್ಕಂಥವ್ರು ನಮ್ಗೆ ಎಷ್ಟು ಗೌರವ. ನಮ್ಗೆ ಓಟಿಗೆ ಬೆಲೆ ಬಂದಂಗಲ್ಲ, ನಮ್ಗೆ ಓಟಿಗೆ ಬೆಲೆ ಬಂದ ಹೇಳ್ರಿ. ಅವಾಗ ಅವ್ರು ನಮ್ಮ ಹಾವೇರಿ ಉಸ್ತುವಾರಿ ಸಚಿವರು ಆಗ್ತಾರ. ನಾವೇನ್ ಬೇಕಾದ ಕೆಲಸ ಇದನ್ನೆಲ್ಲ ನೋಡ್ರಿ, ನೀವೆಲ್ಲ ಅರ್ಥ ಮಾಡ್ಕೊರಿ. ನಿಮ್ ಬೀಗರ್ ಬಿದ್ದರಿ ಹೇಳ್ರಿ, ನಿಮ್ ಫ್ರೆಂಡ್ಸ್ ಹೇಳ್ರಿ, ಎಲ್ಲರಿಗೂ ಹೇಳ್ರಿ. ಹಾನಗಲ್ ತಾಲೂಕಿನಲ್ಲಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾನಗಲ್ ತಾಲೂಕಿನ ಮಣ್ಣಿನ ಮಗ, ಸ್ವಾಭಿಮಾನದ ವ್ಯಕ್ತಿ, JDS ಪಕ್ಷದ ಮಗನ್ನ ನಾವು ಆರಿಸಿ ಕಳಿಸ್ತೇವೆ ಅಂತಕ್ಕಂಥ ವಿಚಾರವನ್ನ ಈ ಬ್ರಹ್ಮಲಿಂಗೇಶ್ವರ ಆಸ್ಥಾನದಲ್ಲಿ ನಾವೆಲ್ಲರೂ ಪ್ರಮಾಣ ಮಾಡೋಣ. ಈಗ ನಮ್ಮ ಸಾಹೇಬರು ಮಾತಾಡ್ತಾರೆ, ನಿಮ್ಮನ್ನು ಉದ್ದೇಶಿಸಿ ನಿಮ್ಮ ಮನನಕ್ಕೆ ತರ್ತಾರ. ಆದ್ರೆ ನಾನು ಇನ್ನೂ ರಾಜಾರೋಷವಾಗಿ ರೋಷಭರಿತವಾಗಿ ಹೇಳ್ತಕ್ಕಂಥ ಶಬ್ದ ಒಂದ ಸ್ವಾಭಿಮಾನ. ನಾವೆಲ್ಲ ಹಾನಗಲ್ ತಾಲೂಕು ಆಗಲೇ ನಮ್ಮ JDS ಅಧ್ಯಕ್ಷರು ಸಾಕಷ್ಟು ವಿಷಯವನ್ನು ಮಾತನಾಡಿದ್ದಾರೆ. ಕೆಲಸವನ್ನ ಮಾಡಿ ಅವರನ್ನ ಬ್ಯಾಂಕಿನಿಂದ ಋಣಮುಕ್ತರನ್ನಾಗಿ ಮಾಡಿದ್ರು. ಸ್ವಾಭಿಮಾನದ ಹಿತಕ್ಕಾಗಿ, ತಾಲೂಕಿನ ಹಿತಕ್ಕಾಗಿ, ನಮ್ಮ ನಿಮ್ಮೆಲ್ಲರ ಹಿತಕ್ಕಾಗಿ ಪಣತೊಟ್ಟು ನಿಂತಿರುವಂತಹ ಧೀಮಂತ ಮನೋಹರ್ ತಹಶೀಲ್ದಾರ್. ಮನೋಹರ್ ತಹಶೀಲ್ದಾರ್ ಇವರ ಗುರುತು ತೆರೆ ಹೊತ್ತ ಮಹಿಳೆ. ತೆರೆ ಹೊತ್ತ ಮಹಿಳೆಗೆ ತಮ್ಮ ಅತ್ಯಮೂಲ್ಯವಾದಂತಹ ಚಿನ್ನದಂತ ರನ್ನದಂತ ಬಂಗಾರದಂತ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕಾದಂತೆ ಮಾನ್ಯ ಮತದಾರ ಬಂಧುಗಳೇ, ಇದು ಹಾನಗಲ್ ತಾಲೂಕು ವಿಧಾನಸಭಾ ಚುನಾವಣಾ ಪ್ರಚಾರ. ಇದೇ ಮಾನ್ಯ ಮತದಾರ ಬಂಧುಗಳೇ, ಇದು JDS ಪಕ್ಷದ ಚುನಾವಣಾ ಪ್ರಚಾರ. JDS ಪಕ್ಷದ ಅಭ್ಯರ್ಥಿಯಾದಂತ ಮನೋಹರ್ ತಹಶೀಲ್ದಾರ್ ಇವರ ಗುರುತು ತೆರೆ ಹೊತ್ತ ಮಹಿಳೆ. ತೆರೆ ಹೊತ್ತ ಮಹಿಳೆಗೆ ತಮ್ಮ ಅತ್ಯಮೂಲ್ಯವಾದ ಆಹ್ವಾನವನ್ನು ಕೊಟ್ಟು ಇದೇ May 10 ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ಒನ್ ನಂಬರ್ ಬಟನಿಗೆ ಮತ್ತು ಮುಖಾಂತರ ತಮ್ಮ ಸ್ವಾಭಿಮಾನದ ಮತವನ್ನು JDS ಪಕ್ಷರಂದು ನಡೆಯಲಿರುವ ಚುನಾವಣೆಯಲ್ಲಿ JDS ಪಕ್ಷದ ಅಭ್ಯರ್ಥಿಯಾದಂತ ನಮ್ಮಲ್ಲಿ ತನ್ನ ಬಡವರ ಬಂದು ದೀನದರ್ಶನ ನಾಯಕ ಮನೋಹರ್ ತಹಶೀಲ್ದಾರ್ ತಹಶೀಲ್ದಾರ್ ಕುರಿತು ತೆರೆ ಹೊತ್ತ ಮಹಿಳೆ ತೆರೆ ಹೊತ್ತ ಮಹಿಳೆ ತಮ್ಮ ಅಡ್ಡಾಡಿವಿ.
ಬರೀಪಿ ಬಾ ಜೆಡಿಎಸ್ ಗೆ ವೋಟ್ ಹಾಕ್ರಿ ನಾವು ದಯವಿಟ್ಟು ನಿಮ್ಗೆ ನೀವು ನಮ್ಗೆ ಹಾಕ್ರೆ ನಿಮ್ಗೆ ನಾವು ನಮ್ ಇವ ಸಾಯ್ ಮುಲ್ಲ ಇವ ಮಾತಾಡ್ತಿದ್ದವ ಇಲ್ಲಿ ಹೋಗ್ ನೋಡೋಣ ಬರ್ಬೇಕು ನಮ್ಗ ಅಲ್ರಿ ನಾವು ನಾವು ಅನ್ಕೊಳ್ಳೋದಿಷ್ಟೇ ನಾನು ಕೂಡ ಇದು ಕೊನೆ ಚುನಾವಣೆ ಇನ್ನು ಮುಂದೆ ನಾ ಚುನಾವಣೆಯನ್ನ ಯಾವ ಕಾಲಕ್ಕೂ ಮಾಡೋದಿಲ್ಲ ಇದು ಕೂಡ ಮಾಡ್ತಿದ್ದಿಲ್ಲ ಕಾರಣ ಏನಾಯ್ತಪ್ಪ ಅಂದ್ರೆ ನಮ್ಮ ತಾಲೂಕಿನವ್ರು ಯಾರಿಗೂ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ನವ್ರು ಕೊಡಲಿಲ್ಲ ಬಿಜೆಪಿಯವ್ರು ಕೊಡಲಿಲ್ಲ ಬೇಕಾದಷ್ಟು ಯೋಗ್ಯತಾವಂದ್ರಿದ್ದಾರೆ ಅವಕಾಶ ಸಿಕ್ಕರೆ ತಮ್ಮ ಯೋಗ್ಯತೆಯನ್ನು ತೋರಿಸುವಂಥವ್ರು ಇದ್ರೂ ಕೂಡ ಅವರಿಗೆ ಮಣೆ ಹಾಕಲಿಲ್ಲ ಬಿಜೆಪಿಯವರು ಹಾಕಲಿಲ್ಲ ಕಾಂಗ್ರೆಸ್ನವರು ಹಾಕಲಿಲ್ಲ ನಾವು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲ ಪಕ್ಷಗಳಿಗೂ ಎಚ್ಚರಿಕೆ ಗಂಟೆ ಕೊಟ್ವಿ ಈ ಸಾರಿ ನಮ್ಮ ತಾಲೂಕಿನಲ್ಲಿ ಯಾರಿಗಾದರೂ ಕೊಡ್ರಿ ಹಾನಗಲ್ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳಿಗೆ ಕೊಡ್ರಿ ಬೇರೆ ಯಾರಿಗೆ ಕೊಟ್ಟದ್ದು ಆದರೆ ನಾವು ಶೆಡ್ ಹೊಡೆಯೋದು ನೆಕ್ಕಿ ಅಂತ ಹೇಳಿದ್ವಿ ಅವ್ರು ಕೊಡಲಿಲ್ಲ ನಮ್ಮ ಮಾತಿನ ಪ್ರಕಾರ ನಾವು ಶೆಡ್ ಹೊಡೆದೇವಿ ನೆಕ್ಕಿಯಾಗಿ ನೆಕ್ಕಿ ಮಾಡಿದ್ವಿ ಯಾವುದಾದ್ರೂ ಒಂದು ಪಕ್ಷ ಬೇಕಾಯಿತು ಜೆ ಡಿ ಎಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ಎಲ್ಲ ಕಡೆ ಓದೋದಲ್ಲೆಲ್ಲ ಇವತ್ತು ಭಾರಿ ಅಭಿಮಾನದಿಂದ ಸ್ಥಳೀಯರಿಗೆ ಅವಕಾಶ ಸಿಗಬೇಕು ಅಂತ ಕೂಗಿದ್ದಿದೆ ಇದು ನಮಗೆ ಒಳ್ಳೆಯ ಲಕ್ಷಣ ಕೂಡ ಆ ಕಾರಣದಿಂದ ತಮ್ಮ ಗ್ರಾಮದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಎಲ್ಲರೂ ಈ ವಯಸ್ಸಿನವರು ಕೂಡ ಅಷ್ಟು ಹುರುಪಿನಿಂದ ಇವತ್ತು ನಾವು ಜೆ ಡಿ ಎಸ್ಗೆ ತರಲೇಬೇಕು ಅನ್ನೋಂಥ ಶಪಥ ಮಾಡಿದ ಮೇಲೆ ಅದು ಬಂದೇ ಬರ್ತೈತೆ ಅದು ನಮಗನ್ನಿಸ್ತೈತಿ ನೂರು ಕ್ರೂರು ಇಲ್ಲಿ ಜೆ ಡಿ ಎಸ್ ಬಂದೇ ತೀರ್ತೈತಿ ಅನ್ನೋಂಥ ತುಂಬ ಭರವಸೆ ಐತಿ ಆ ಕಾರಣ ಯಾವುದೇ ಕಾಲಕ್ಕೂ ಯಾರದೇ ಮಾತಿಗೂ ಕಿವಿಗೊಡ್ದೇ ಬದಲಾವಣೆ ಆಗದೇ ಈ ಚುನಾವಣೆಯನ್ನು ತಾವು ದಯವಿಟ್ಟು ಪ್ರತಿಯೊಬ್ಬರು ಮನೋಹರ್ ತಹಸೀಲ್ದಾರನ್ನ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ನಿಜಕ್ಕೂ ನನಗಂತೂ ಬಹಳ ಸಂತೋಷ ಆಗ್ತೈತಿ ಮತ್ತು ಶ್ರೇಯಸ್ಸು ನಿಮಗೆ ಹೋಗ್ತೈತಿ ಈ ಒಂದು ವಿಚಾರದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು ಸಾಯುವವರಿಗೆ ನಾನು ನಿಮ್ಮ ಋಣ ತೀರಿಸ್ತೇನೆ ಸಾಯುವವರಿಗೆ ನಿಮ್ಮ ಋಣ ತೀರಿಸ್ತೇನೆ ನಾನು ಅಧಿಕಾರ ಇರಲಿ ಇರದಂಗೆ ಇರಲಿ ನಿಮ್ಮ ಋಣ ತೀರಿಸೋ ಕೆಲಸ ಅಂತೂ ಒಂದಿಲ್ಲೊಂದು ರೀತಿಯಲ್ಲಿ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ